larasalty.com ಇಂದ ನಾನು ಜ್ಯೋತಿ ಇವತ್ತಿನ ಸ್ಪೆಷಲ್ ದೊನ್ನೆ ಬಿರಿಯಾನಿ ಸೊ ಇವತ್ತೆಲ್ಲರೂ ದೊನ್ನೆ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೀವೆಲ್ಲದಕ್ಕಿಂತ ಮುಂಚೆ ಬಿರಿಯಾನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟಾಗಿ ನೀವು ಅಕ್ಕಿನ ನೆನೆ ಇಟ್ಕೋಬೇಕು ಎಲ್ಲ ರೆಡಿ ಆಗೋಷ್ಟಲ್ಲಿ ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ ಇಲ್ಲಿ ಇಲ್ಲಿ ಚಿಕನ್ ಅನ್ನ ಚೆನ್ನಾಗಿ ತೊಳ್ಕೋಬೇಕು ಬೆಳೆದಿರೋ ಚಿಕನ್ಗೆ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಇದ್ರ ಜೊತೆ ಕೊತ್ತಂಬರಿ ಸೊಪ್ಪು ಗ್ರೈಂಡ್ ಮಾಡಬೇಡಿ ಓನ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಂತರ ಒಂದು ಕಪ್ ಮೊಸರು ಇದು ಕಾಲ್ ಲೀಟರ್ ಇದೆ ಸೊ ಒಂದು ಕಪ್ ಮೊಸರನ್ನ ಫುಲ್ ಹಾಕೋಬಿಡಿ ಇದ್ರ ಜೊತೆಗೆ ಆಮೇಲೆ ನೆಕ್ಸ್ಟು ಇಲ್ಲಿ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೋಬೇಕು ನಂತರ ಉಪ್ಪು ಒನ್ ಸ್ಪೂನ್ ಅಥವಾ ನಿಮಗೆ ರುಚಿಗೆ ತಕ್ಕಂಗೆ ಉಪ್ಪನ್ನು ಹಾಕ್ಕೊಳ್ಳಿ ಚಿಕನ್ ತೊಳೆದಾದ್ಮೇಲೆ ಮೊಸರು ಉಪ್ಪು ಅರಿಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವು ಮೂರು ಇವೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ನನ್ನ ಕೈಯಲ್ಲೇ ಮಾಡ್ತೀನಿ ನನಗೆ ಕೈಯಲ್ಲೇ ಕಂಫರ್ಟೇಬಲ್ ಇರುತ್ತೆ ಇಲ್ಲಿ ಚಿಕನನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ನೆನೆ ಇಟ್ಟರೆ ಸಾಕು ಇಲ್ಲಿ ನಾನು ಕೆಲವೊಂದು ಸ್ಪೈಸಸನ್ನು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಕರಿಕಾಳು ಮೆಣಸು ಚಕ್ರಮೊಗ್ಗು ಜಾಯಿಕಾಯಿ ಜಾಯಿಪತ್ರಿ ಸೋಂಪು ಮತ್ತು ಒಣ ಮೆಣಸಿನಕಾಯಿ ರೆಡ್ ಚಿಲ್ಲಿ ಇದೆಲ್ಲ ನಾನು ತೊಗೊಂಡಿದ್ದೀನಿ ಹಂಚಿನ ಮೇಲೆ ಹಂಚು ಚೆನ್ನಾಗಿ ಕಾಯ್ದ ಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೊಗೆ ಬರ್ತಾ ಇದೆ ಸೊ ಹಂಚು ಚೆನ್ನಾಗಿ ಕಾಯ್ದಿದೆ ಅಂತ ಈ ಹಂಚು ಕಾಯ್ದಿದ ಮೇಲೆ ಇವೆಲ್ಲ ಸ್ಪೈಸಸನ್ನು ನಾನು ಹುರ್ಕೋತೀನಿ ಸೊ ಸ್ವಲ್ಪ ಬಿಸಿ ಮಾಡ್ಕೋತೀನಿ ಎಲ್ಲನೂ ಹಾಕಿ ಎಲ್ಲ ಸ್ಪೈಸಸನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಂಡು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ನಂತರ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಚೆನ್ನಾಗಿ ತೊಳ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಆಮೇಲೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಇಲ್ಲಿ ಚಕ್ಕೆ ಲವಂಗ ಬೇ ಲೀಫು ಆಮೇಲೆ ಜೀರಿಗೆನ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡ ನಂತರ ಉದ್ದಕ್ಕೆ ಕಟ್ ಮಾಡಿಕೊಂಡಿರೋ ಈರುಳ್ಳಿಯನ್ನು ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಂದು ಬಣ್ಣ ಬರೋ ತನಕ ಹುರ್ಕೊಂಡು ಮ್ಯಾರಿನೇಟ್ ಮಾಡಿರೋ ಚಿಕನನ್ನು ಆ್ಯಡ್ ಮಾಡಬೇಕು ಇಲ್ಲಿ ನಾವು ಮುಂಚೆನೇ ಮಾಡಿಕೊಂಡಿರೋ ಪೇಸ್ಟನ್ನು ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು ಇದು ಗರಂ ಮಸಾಲೆ ಪುಡಿ ಏನು ನಾವು ಹಂಚಿನ ಮೇಲೆ ಹುರ್ಕೊಂಡು ಮಿಕ್ಸಿಗೆ ಹಾಕಿ ರೆಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಿ ಒಂದು ಲಿಂಬೆ ಗಾತ್ರದಷ್ಟು ಲಿಂಬೆಹಣ್ಣನ್ನು ಹಿಂಡ್ಕೊಂಡು ರಸನ ನಾನಿದರಲ್ಲಿ ಹಾಕ್ತಾ ಇದ್ದೀನಿ ನಂತರ ಈ ಚಿಕನನ್ನು ಚೆನ್ನಾಗಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಸೇರೋ ಥರ ಕಲಿಸ್ಬಿಟ್ಟು ಇಟ್ಕೊಂಡು ನಾನು ಇದರಲ್ಲಿ ಒಂದು ಒಂದು ಕಾಲು ಅಂದರೆ ಒಂದು ಒಂದು ಇಷ್ಟು ಒಂದು ಕಾಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಡಬಲ್ ವಾಟರ್ ಹಾಕೋಣ ಬಂದ್ಬಿಡಿ ನಿಮಗೆ ನಾನು ತೋರಿಸಿರೋ ಥರ ಮೂರು ಲೋಟ ನೀರನ್ನು ಹಾಕಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ನೀರು ಚೆನ್ನಾಗಿ ಕುದಿ ಬಂದಿದೆ ಕುದಿ ಬಂದಮೇಲೆ ನಾವು ನೆನೆಸಿಟ್ಟಿರೋ ಅಕ್ಕಿಯನ್ನು ಹಾಕೋಬೇಕು ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ನಾನು ಇದರಲ್ಲಿ ಯಾವುದೇ ತರಹದ ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ ತುಂಬಾ ನ್ಯಾಚುರಲ್ ಆಗಿದೆ ನಂತರ ನೀವು ಒಂದು ಮುಚ್ಚಳನ ಇದ್ರ ಮೇಲೆ ಮುಚ್ಚಿಬಿಟ್ಟು ನಿಮ್ಮ ಹತ್ರ ಇರೋ ಭಾರವಾದ ವಸ್ತು ನಾನು ಕುಟ್ಟಾಣಿಯನ್ನು ಇಡ್ತಾ ಇದ್ದೀನಿ ಭಾರವಾದ ವಸ್ತುನ ಇದ್ರ ಮೇಲೆ ಇಡಬೇಕು ವಾವ್ ಬಿಸಿ ಬಿಸಿಯಾದ ತುಂಬ ಟೇಸ್ಟಿ ದೊನ್ನೆ ಬಿರಿಯಾನಿ ರೆಡಿ ಫೈನಲಿ ದೊನ್ನೆ ಬಿರಿಯಾನಿ ರೆಡಿ ಆಗಿದೆ ಟೇಸ್ಟ್ ಮಾಡಿ ನೋಡೋಣ ಬನ್ನಿ ನಿಜವಾಗ್ಲೂ ಚೆನ್ನಾಗಾಗಿದೆ ಟ್ರೈ ಮಾಡಿ ನೋಡಿ ಸಂಡೇ ಸ್ಪೆಷಲ್ ದೊನ್ನೆ ಬಿರಿಯಾನಿ ಸೊ ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಗಿದೆ ನಿಮಗಿಷ್ಟ ಆದರೆ ನೀವು ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ಸೊ ನಾನೀಗ ಊಟ ಮಾಡ್ತೀನಿ
ನಮ್ಮ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್, ಟೇಕ್ ಕೇರ್, ಬಿ ಸೇಫ್.